ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಾಲಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕ್ಯಾಲಿಫೋರ್ನಿಯಾಯಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಈ ವಿಡಿಯೋಲಿ ನಿಮಗೆಲ್ಲ ಟೆಸ್ಲಾ ಕಾರ್ ರಿವ್ಯೂ ಕೊಡ್. ನಾವು ಯೂಶುವಲ್ ಆಗಿ ಏನು ಮಾಡ್ತೀವಿ, ನಾವೇ ಕಾರ್ ಹತ್ರ ನಡ್ಕೊಂಡು ಹೋಗ್ತೀವಿ, ಕೀ ಹಾಕ್ತೀವಿ, ಆಮೇಲೆ ಗೇರ್ ಹಾಕ್ತೀವಿ, ಆಮೇಲೆ ಎಕ್ಸಲೇಟರ್ ಕೊಡ್ತೀವಿ, ಆವಾಗೇನೆ ಕಾರು ಮುಂದಕ್ಕೆ ಹೋಗೋದು. ಬಟ್ ಇವಾಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ನಾವೇ ಕಾರ್ನ ನಮ್ಮ ಹತ್ತಿರಕ್ಕೆ ಕರೆಸ್ಕೊಬೋದು, ಅದು ಜಸ್ಟ್ ಮೊಬೈಲಿಂದನೇ. ಇವಾಗ ನಮ್ಮ ಕಾರ್ ಅಲ್ಲಿದೆ, ನಾನು ಇಲ್ಲಿ ನಿಂತಿದ್ದೀನಿ. ಸೊ ಇವಾಗ ನನ್ನ ಕಾರ್ನ ಅಲ್ಲಿಂದ ಇಲ್ಲಿಗೆ ಹಾಗೆ ಕರೆಸ್ತೀನಿ ಮೊಬೈಲಿಂದ. ನಾವು ಆ್ಯಪ್ನ ಓಪನ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಸಮ್ಮನ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ನಾವು ಓಪನ್ ಮಾಡಿದ್ರೆ ನಾವು ರಿವರ್ಸ್ ಅಥವಾ ಫಾರ್ವರ್ಡ್ನ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ ಇಲ್ಲ ಮುಂದೆ ಹೋಗುತ್ತೆ. ಅದು ಬಿಟ್ಟರೆ ನಮಗೆ ಸ್ಮಾರ್ಟ್ ಸಮ್ಮನ್ ಅಂತ ಇದೆ ಅಲ್ವಾ, ಅದನ್ನು ನಾವು ಮಾಡಿದ್ರೆ ನಮ್ಮ ಲೊಕೇಶನ್ಗೇ ಕಾರು ಬರುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ಹೇಳಬೇಕು ಅಂತ ಅಂದರೆ ಟೆಸ್ಲಾನಲ್ಲಿ 4 ಮಾಡೆಲ್ಸ್ ಇದೆ, ಎಸ್, 3, ಎಕ್ಸ್ ಮತ್ತು ವೈ. ಇಂಡಿಯಾನಲ್ಲಿ ಲಾಂಚ್ ಆಗ್ತಿರೋ ಮಾಡೆಲ್ 3, ಅದು ಯು ಎಸ್ಸಲ್ಲಿ ಲಾಂಚ್ ಆಗಿದ್ದು 2017. ಇದು ಮಾಡೆಲ್ ವೈ, ಇದು ಇದು ಲಾಂಚ್ ಆಗಿದ್ದು 2020. ಸೊ ನಾವು ತೊಗೊಂಡಿದ್ದು ಅಕ್ಟೋಬರಲ್ಲಿ, ಅಕ್ಟೋಬರ್ ಸೆಪ್ಟೆಂಬರ್ ಆ ಟೈಮಲ್ಲಿ ನಾವು ತೊಗೊಂಡು 3-4 ಮಂತ್ಸ್ ಆಯಿತು ಅಷ್ಟೇ. ನಾವು ತೊಗೊಂಡಿದ್ದನ್ನು ಎಲ್ಲನೂ ಆನ್ಲೈನೇ, ಬುಕ್ ಮಾಡಿದ್ದು ಆನ್ಲೈನ್, ಪೇಮೆಂಟ್ ಆಗಿದ್ದು ಆನ್ಲೈನ್. ನಾವು ಯಾರನ್ನೂ ಮೀಟೇ ಮಾಡಿಲ್ಲ. ನಮಗೆ ಡೆಲಿವರ್ ಮಾಡಿದ್ದು ಕೂಡ ಅವರು ಬಂದು ನಮ್ಮ ಅಪಾರ್ಟ್ಮೆಂಟಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ರು ಅಷ್ಟೇ. ಅದಕ್ಕೆ ಆ್ಯಕ್ಸೆಸ್ ಎಲ್ಲ ನಮಗೆ ಮೇಲಲ್ಲಿ ಕಳಿಸಿರ್ತಾರೆ. ಸೊ ನಾವು ಅದಕ್ಕೆ ನಾವು ಆ್ಯಪಲ್ಲೇ ಎಲ್ಲನೂ ಮಾಡ್ಕೊಬೋದು ಅದನ್ನು. ನಾವು ಯೂಶುವಲ್ ಆಗಿ ಕಾರ್ನ ತೊಗೊಬೇಕಂದ್ರೆ ಡೀಲರ್ಸ್ ಹತ್ರ ಹೋಗ್ತೀವಿ, ಕೊಟೇಶನ್ ತಗೊಂತೀವಿ, ಅವ್ರು ನಮಗೆ ಕನ್ವಿನ್ಸ್ ಮಾಡ್ತಾರೆ ಯಾವ್ದು ತಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ್ದು ತಗೊಂಡ್ರೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಎಲ್ಲ. ಬಟ್ ಟೆಸ್ಲಾನವರು ಯಾವುದೇ ಥರ ಡೀಲರ್ಶಿಪ್ನ ಸಪೋರ್ಟ್ ಮಾಡೋದಿಲ್ಲ. ಇದು ಟೆಸ್ಲಾ ಅವರ ಅಫಿಷಿಯಲ್ ವೆಬ್ಸೈಟ್ ಇದು. ಈ ವೆಬ್ಸೈಟಲ್ಲೇ ನಾವು ಕಾರ್ಸ್ನ ಆರ್ಡರ್ ಮಾಡಬೇಕು. ಇವಾಗ ನಾವು ತೊಗೊಂಡಿರೋದು ಮಾಡೆಲ್ ವೈ. ಅದು ಮಾಡೆಲ್ ವೈನ ನಾವು ಹೇಗೆ ಆರ್ಡರ್ ಮಾಡಿದ್ವಿ, ಏನೇನು ಆಪ್ಷನ್ ಇರುತ್ತೆ ಅಂತ ತೋರಿಸ್ತೀನಿ. ಫಸ್ಟು ನಮಗೆ ಕಾರ್ ಡಿಸ್ಪ್ಲೇ ಇದೆ. ಇದು ಒಂಥರ ಎಸ್ ಯು ವಿ ಟೈಪ್ ಇದು ಕಾರು. ಸೊ ಈ ಕಾರ್ ಒಂದು ಸ್ವಲ್ಪ ದೊಡ್ಡದಿದೆ. ಆಮೇಲೆ ನಮಗೆ 2 ಥರ ಆಪ್ಷನ್ ಇರುತ್ತೆ, ಲಾಂಗ್ ರೇಂಜ್ ಮತ್ತು ಪರ್ಫಾರ್ಮೆನ್ಸ್ ಅಂತ. ನಾವು ತೊಗೊಂಡಿದ್ದು ಪರ್ಫಾರ್ಮೆನ್ಸ್, ಅದಕ್ಕೂ ಆಮೇಲೆ ಇದಕ್ಕೂ $12,000 ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಎಕ್ಸ್ಟೀರಿಯರ್ದು ಪೇಂಟು ನಮಗೆ ಎಲ್ಲ ಆಪ್ಷನ್ಸು ಇರುತ್ತೆ ವಿತ್ ಇಮೇಜಸ್. ನಾವು ಸೆಲೆಕ್ಟ್ ಮಾಡಿದ್ದು ವೈಟ್ ಕಲರ್. ಆಮೇಲೆ ವೀಲ್ಸಿಗೆ ಬಂದರೆ ಬೇರೆ ಬೇರೆ ಮಾಡೆಲ್ಸ್ಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಬಟ್ ಇದರಲ್ಲಿ ಒಂದೇ ಆಪ್ಷನ್ ಇರೋದು. ಆಮೇಲೆ ಟೋ ಹಿಟ್ಸ್ನ ಹಾಕೋದಕ್ಕೆ ಎಕ್ಸ್ಟ್ರಾ $1,000 ಜಾಸ್ತಿ ಆಗುತ್ತೆ. ಆಮೇಲೆ ಸೀಟ್ಗೂ 2 ಆಪ್ಷನ್ ಇದೆ, ವೈಟ್ ಮತ್ತು ಬ್ಲ್ಯಾಕ್. ಆಮೇಲೆ ಸೀಟಿಂಗ್ಗೆ ಇವಾಗ ಸದ್ಯಕ್ಕೆ 5 ಸೀಟಿಂಗ್ ಅಷ್ಟೇ ಇರೋದು, ಬಟ್ ಫ್ಯೂಚರಲ್ಲಿ ನಮಗೆ 7 ಸೀಟರ್ ಆಪ್ಷನ್ನು ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಹಾಗೆ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಆಮೇಲೆ ಆಟೋ ಪೈಲಟ್ ಆಪ್ಷನ್ನು ನಮಗೆ ಬೇಕಾ ಬೇಡವಾ ಅಂತ ನಾವೇ ಚೂಸ್ ಮಾಡ್ಕೊಬೋದು. ನಮಗೆ ಬೇಕು ಅಂತ ಅಂದರೆ $10,000 ಅಷ್ಟು ಜಾಸ್ತಿ ಆಗುತ್ತೆ. ಇವಾಗ ನಾನು ಕಾರ್ನ ಕರೆಸಿದಾಗಿರಲಿ ಅಥವಾ ಕಾರ್ ಅದಾಗದೇ ಓಡಿಸ್ಬೇಕು ಅಂತ ಅಂದರೆ ನಾವು ಈ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಲೇಬೇಕು. ಇದರದ್ದು ಫೈನಲ್ ಪರ್ಚೇಸ್ ಪ್ರೈಸ್ ಬಂದು $70,500 ಆಗುತ್ತೆ. ಇಂಡಿಯನ್ ರುಪೀಸಲ್ಲಿ 50-51 lakh ಆಗುತ್ತೆ. ಇವಾಗ ನಾನು Model 3 ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ. ಇಂಡಿಯಾನಲ್ಲಿ ಲಾಂಚ್ ಆಗ್ತಾ ಇರೋದು ಇದೇ ಮಾಡೆಲ್. ಇದು ಸೆಡಾನ್ ವೆಹಿಕಲ್. ಇದು ತುಂಬ ಒಳ್ಳೆ ಲುಕ್ ಇದೆ. ಇದನ್ನು ಆರ್ಡರ್ ಮಾಡೋದೇನು ಸೇಮ್ ಪ್ರೊಸೆಸ್ಸೇ. ಇವಾಗ ನಾನು ಹೇಗೆ ತೋರಿಸಿದ್ನಲ್ಲ ಅದೇ ಥರ ಇಲ್ಲೂ ನಮಗೆ ಎಲ್ಲ ಆಪ್ಷನ್ಸು ಸೇಮ್ ಆಪ್ಷನ್ಸೇ ಇರುತ್ತೆ.
ಸೊ ಈ ಕಾರ್ದು ಫೈನಲ್ ಪರ್ಚೇಸ್ ಪ್ರೈಸ್ ಬಂದು $64,500 ಆಗುತ್ತೆ. ಇದನ್ನು ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 46-47 lakh ಆಗುತ್ತೆ. ಬಟ್ ಇವಾಗ ಇಂಡಿಯಾನಲ್ಲಿ ಇದೇ ಮಾಡೆಲ್ ಲಾಂಚ್ ಆಗ್ತಿರೋದ್ರಿಂದ ಇಂಡಿಯಾದು ಸೆಲ್ಲಿಂಗ್ ಪ್ರೈಸ್ ಸದ್ಯಕ್ಕೆ ಕೊಟ್ಟಿರೋದು ಅರೌಂಡ್ 60 lakh ಅಂತ. ಬಟ್ ಲಾಂಚ್ ಆದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಂಡಿಯಾಲಿ ಅಂತ. ಮೊಬೈಲ್ ಆ್ಯಪಲ್ಲೇ ನಮಗೆ ಎಲ್ಲ ಕಂಟ್ರೋಲ್ಸು ಇರುತ್ತೆ. ಕಾರ್ನ ಇವಾಗ ಕರ್ಸ್ಕೊಂಡಲ್ಲ, ಆ ಕಂಟ್ರೋಲ್ ಇರ್ಬೋದು, ಒಳಗಡೆ ಸೀಟ್ ಹೀಟರ್, ಆಮೇಲೆ ಒಳಗಡೆ AC ಆಗಿರ್ಬೋದು. ಟೆಸ್ಲಾಗೆ ಪೆಟ್ರೋಲ್, ಡೀಸೆಲ್ ಅದೆಲ್ಲ ಏನೂ ಬೇಡ. ಟೆಸ್ಲಾಗೆ ಎಲೆಕ್ಟ್ರಿಕ್ ಚಾರ್ಜ್ ಮಾಡಿದ್ರೆ ಸಾಕು, ಎಲೆಕ್ಟ್ರಿಕ್ ಚಾರ್ಜಲ್ಲಿ ಇದು ಓಡುತ್ತೆ. ಹಾಗೆ ಇದಕ್ಕೆ ಪೆಟ್ರೋಲು ಡೀಸೆಲ್ ಏನೂ ಇಲ್ವಲ್ಲ, ಸೊ ಇಂಜಿನ್ ಏನೂ ಇರಲ್ಲ. ಇಂಜಿನ್ ಬದಲು ನಮಗೆ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಮೊಬೈಲಲ್ಲೇ ಓಪನ್ ಮಾಡ್ಬೋದು. ಸೊ ಇಷ್ಟು ಜಾಗ ಇದ್ರೆ ನಾವು ಆರಾಮಾಗಿ ಎಲ್ಲಾನು ಇಟ್ಕೊಳ್ಬಹುದು. ಇದನ್ನ ಕ್ಲೋಸ್ ಮಾಡೋದಕ್ಕೆ ಮಾತ್ರ ಏನು ಬಟನ್ಸ್ ಕೊಟ್ಟಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಬನ್ನಿ, ಇವಾಗ ಬ್ಯಾಕ್ ಸೈಡ್ ಟ್ರಂಕ್ ತುಂಬಾ ದೊಡ್ಡದಿದೆ. ನಾವು ಕ್ಯಾಂಪಿಂಗ್ ಎಲ್ಲ ಹೋದ್ರೆ ಆರಾಮಾಗಿ ಮಲ್ಕೊಂಡು ಕ್ಯಾಂಪಿಂಗ್ ಮಾಡ್ಬೋದು. ಟೆಂಟ್ ಹಾಕೋದೇ ಬೇಡ, ಅಷ್ಟು ದೊಡ್ಡದಿದೆ. ತೋರಿಸ್ತೀನಿ. ಇಲ್ಲಿ ಎರಡು ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇಲ್ಲಿ ತುಂಬಾ ಚಿಕ್ಕದಿದೆ. ಇದು 7-seater ಆಪ್ಷನ್ಸ್ ಇನ್ನ ಫ್ಯೂಚರ್ ಅಲ್ಲಿ ಕೊಡ್ತಾರಂತ. ಸೊ ಅದಕ್ಕೋಸ್ಕರ ಅದು ಎಕ್ಸ್ಟ್ರಾ ಇದೆ. ಈ ಸ್ಟೋರೇಜ್ ಜಾಗ ಜಾಸ್ತಿ ಇದೆ. ಇದು ಟೆಸ್ಲಾ ಚಾರ್ಜರ್. ಇದು ಇದು ನೋಡಿ, ಬ್ಯಾಕ್ ಸೈಡ್ ವೆಲ್ಕ್ರೋ, ಇದು ವೆಲ್ಕ್ರೋ ಟೈಪ್ ತರ. ಸೊ ಇದಕ್ಕೆ ನೀಟಾಗಿ ಅಂಟ್ಕೊಳ್ಳುತ್ತೆ, ಓಡಾಡೋದೆಲ್ಲ ಇದು ಆಗೋದಿಲ್ಲ. ಇದು ಚಾರ್ಜಿಂಗ್ದು, ಚಾರ್ಜಿಂಗ್ ಪಾಯಿಂಟ್ ಆ ಕಡೆ ಇದೆ. ಅದನ್ನ ತೋರಿಸೋಕ್ಕಿಂತ ಮುಂಚೆ ಈ ಜಾಗನ ತೋರಿಸ್ತೀನಿ. ಸೊ ಇಲ್ಲಿ ಎರಡು ಬಟನ್ಸ್ ಇದೆ, ಸೀಟ್ನ ಫೋಲ್ಡ್ ಮಾಡ್ಬೋದು. ಬ್ಯಾಕ್ ಸೈಡ್ ಟ್ರಂಕ್ ಅಲ್ಲಿ ಆರಾಮಾಗಿ ಕ್ಯಾಂಪಿಂಗ್ ಮಾಡ್ಬೋದು. ಇಲ್ಲಿ ಉದ್ದಕ್ಕೂ ಆರಾಮಾಗಿ ಮಲ್ಕೊಬೋದು. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಮೇಲ್ಗಡೆ ಇರೋದು ಗ್ಲಾಸ್. ಸೊ ನಮ್ಗೆ ನೈಟ್ ಎಲ್ಲಾದ್ರೂ ಕ್ಯಾಂಪ್ ಹೋದಾಗ ಫುಲ್ ಸ್ಟಾರ್ಸ್ ಕಾಣಿಸ್ತಾ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಚಾರ್ಜಿಂಗ್ ಬಗ್ಗೆ ಹೇಳ್ತೀನಿ. ಇದನ್ನ ನಮ್ಗೆ ಟೆಸ್ಲಾನಲ್ಲೇ ಕೊಟ್ಟಿರ್ತಾರೆ, ಕಾರಲ್ಲೇ ಬಂದಿರುತ್ತೆ. ಇದು ಹೋಮ್ ಚಾರ್ಜರ್. ಇದು ಮನೆಯಲ್ಲೇನೆ ಚಾರ್ಜ್ ಮಾಡ್ಕೊಳೋರು ಈ ತರ ಪ್ಲಗ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲೇ ಚಾರ್ಜ್ ಮಾಡ್ಕೊಬಹುದು. ಇಲ್ಲ ಅಂತ ಅಂದ್ರೆ ಈ ತರ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಡಾಪ್ಟರ್ ತರ. ಇದನ್ನ ಪಬ್ಲಿಕ್ ಚಾರ್ಜಿಂಗ್ ಸ್ಪಾಟ್ಸ್ ಅಲ್ಲೆಲ್ಲ ನಾವು ಇದನ್ನ ಯೂಸ್ ಮಾಡ್ಬೋದು. ಚಾರ್ಜಿಂಗ್ ಪಾಯಿಂಟ್ ಇದು, ಓಪನ್ ಮಾಡೋಣ. ಸೊ ಇದು ಚಾರ್ಜಿಂಗ್ ಪಾಯಿಂಟ್. ಸೊ ಚಾರ್ಜಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಡೀಟೇಲ್ಸ್ ಇದೆ ಹೇಳೋದಕ್ಕೆ. ಅದ್ರ ಬಗ್ಗೆನೇ ನಾನು ಸಪ್ರೇಟ್ ವಿಡಿಯೋ ಮಾಡ್ಬೋದು, ಅಷ್ಟು ಇದೆ. ಸೊ ಅದ್ರ ಬಗ್ಗೆ ನಾನು ಬೇರೆ ವಿಡಿಯೋ ಮಾಡಿ ಎಲ್ಲ ಡೀಟೇಲ್ಸ್ನು ಹೇಳ್ತೀನಿ. ಇವಾಗ ಇದನ್ನ ಕ್ಲೋಸ್ ಮಾಡೋದಕ್ಕೂ ಇಲ್ಲಿ ಬಟನ್ ಇದೆ, ಅದಿಲ್ಲ ಅಂದ್ರೆ ಮೊಬೈಲಲ್ಲೂ ಕ್ಲೋಸ್ ಮಾಡ್ಬೋದು. ಇವಾಗ ಇಂಟೀರಿಯರ್ಸ್ ತೋರಿಸ್ತೀನಿ, ಬನ್ನಿ. ಇಂಟೀರಿಯರ್ಸ್ ಬಗ್ಗೆ ಹೇಳೋದಕ್ಕೆ, ನಮ್ಮ ಹತ್ರ ಇರೋ ಕಾರಲ್ಲಿ 5-seater ಆಪ್ಷನ್ ಇರೋದು, ಮುಂದೆಗಡೆ 2, ಹಿಂದೆಗಡೆ 3-seater. ಆಮೇಲೆ ಮೇಲ್ಗಡೆ ಎಲ್ಲ ಪೂರ್ತಿ ಗ್ಲಾಸ್ ಟಾಪ್ ಇರುತ್ತೆ. ಹಿಂದೆಗಡೆಗೆ ಏನು ಅಡ್ವಾಂಟೇಜು ಅಂದರೆ, ಎಲ್ಲ ಕಾರಲ್ಲೂ ಮಧ್ಯ ಕೆಳಗಡೆ ಅದು ಒಂದು ಇರಿಟೇಟಿಂಗ್ ಪಾರ್ಟ್ ಇರುತ್ತೆ ಅಲ್ಲ, ಯಾವಾಗಲೂ ಕಾಲು ಇಟ್ಕೊಳ್ಳೋದಕ್ಕಾಗಲ್ಲ, ಈ ಕಾರಲ್ಲಿ ಅದಿಲ್ಲ. ಇಂಟೀರಿಯರ್ಸ್ ಇಷ್ಟೇ, ಫುಲ್ ಸಿಂಪಲ್. ಬರೀ ಒಂದು ಸ್ಟೇರಿಂಗ್ ಇದೆ, ಇಲ್ಲಿ ಮೇನ್ ಡಿಸ್ಪ್ಲೇ ಸ್ಕ್ರೀನ್ ಇದೆ. ರೈಟ್ ಸೈಡಲ್ಲಿ ಇರೋದು ವಿಂಡೋಸ್ಗೆ ಬಟನ್, ಆಮೇಲೆ ಈ ಬಟನ್ ಇರೋದು ಡೋರ್ ಓಪನ್ ಮಾಡೋದಕ್ಕೆ ಅಂತ ಇರೋ ಬಟನ್. ಸೊ ನಮಗೆ ಸ್ಟೇರಿಂಗಲ್ಲಿ ಈ ಬಟನ್ಸ್ ಎಲ್ಲ ನಾವು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್, ಆಮೇಲೆ ಸೈಡ್ ಮಾಡಿದ್ರೆ ಸಾಂಗ್ಸ್ ಚೇಂಜ್ ಆಗುತ್ತೆ. ಆಮೇಲೆ ಇದು ಆಟೋ ಪೈಲೆಟ್ಗೆ ಜಾಸ್ತಿ ಯೂಸ್ ಆಗುತ್ತೆ. ಅಂದರೆ ಇವಾಗ ನಮ್ಮ ಮುಂದೆ ಇರೋ ಕಾರ್ಗೂ ನಮ್ಮ ಕಾರ್ಗೂ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅಂತ ನಾವು ಇದರಲ್ಲೆಲ್ಲ ಸೆಟ್ ಮಾಡ್ಬೋದು, ಅದೆಲ್ಲ ನಾನು ಡೀಟೇಲ್ಸ್ ಹೇಳ್ತೀನಿ. ಆಮೇಲೆ ಹಿಂದೆಗಡೆ ವೈಪರ್, ಇದು ವೈಪರ್, ಫ್ರಂಟ್ ವೈಪರ್. ಆಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಇದು ಗೇರ್ಲೆಸ್ ಅಲ್ವಾ, ಸೊ ಇಲ್ಲಿ ನಾವು ಸೆಟ್ ಮಾಡ್ಬೋದು ಡ್ರೈವಿಂಗು. ಇದು ನ್ಯೂಟ್ರಲ್, ಆಮೇಲೆ ರಿವರ್ಸ್ ಹೋಗೋದು. ಪಾರ್ಕಿಂಗ್ಗೆ ಅಂತ ಇಲ್ಲಿ ಬಟನ್ ಇದೆ, ಸೊ ಇದು ಮಾಡಿದ್ರೆ ನಮಗೆ ಪಾರ್ಕಿಂಗ್ ಹೋಗುತ್ತೆ. ಹಾರ್ನ್ ಇದೆ, ಹಾರ್ನ್ ಅಂತೂ ನಾವು ಇಲ್ಲಿವರೆಗೂ ಒಂದ್ಸತಿನೂ ಯೂಸ್ ಮಾಡಿಲ್ಲ, ಸೊ ಇಲ್ಲಿಗೆ ಒಂಥರ ಯೂಸ್ಲೆಸ್.
ಇದು ಆಟೋಮ್ಯಾಟಿಕ್ ಕಾರ್ ಅಲ್ಲ, ಸೊ ಅದಕ್ಕೆ ಎರಡೇ ಪೆಡಲ್ಸ್ ಬರೋದು, ಒಂದು ಆಕ್ಸಿಲರೇಟರ್, ಇನ್ನೊಂದು ಬ್ರೇಕ್. ಇವಾಗ ಈ ಸೆಕ್ಷನ್ಗೆ ಅಂತ ಬಂದ್ರೆ ಇದು ಚಾರ್ಜಿಂಗ್ ಪಾಯಿಂಟ್, ಇದು ಇಲ್ಲಿ ನಾವು ಮೊಬೈಲ್ಸ್ ನ ಚಾರ್ಜ್ ಮಾಡಬಹುದು. ಎರಡು ಮೊಬೈಲ್ಸ್ ನ ಇಟ್ಕೊಬಹುದು. ಆಮೇಲೆ ಇದು ಸ್ಟೋರೇಜ್, ಇದು ನಾವು ಟಿಶ್ಯೂ ಇಟ್ಟಿದ್ದೀವಿ, ಇದನ್ನು ಓಪನ್ ಮಾಡ್ಬೋದು. ಅಂದ್ರೆ ಅಲ್ಲಿ ನಮಗೆ ಪೆನ್ ಡ್ರೈವ್ ಎಲ್ಲ ಹಾಕಕ್ಕೆ ಆಪ್ಷನ್ ಇರುತ್ತೆ. ಅದು ಪೆನ್ ಡ್ರೈವ್ ಎಲ್ಲ ಏನಕ್ಕೆ ಅಂತ ನಾನು ಹೇಳ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಆಮೇಲೆ ಇಲ್ಲೊಂದಿದೆ, ಕೆಳಗಡೆನು ಜಾಗ ಇದೆ, ಏನಾದ್ರು ಇಟ್ಕೊಳ್ಳೋಂಗಿದ್ರೆ ಇಟ್ಕೊಬಹುದು. ಇದನ್ನು ಅಷ್ಟೇ, ನಾವು ನಿಧಾನಕ್ಕೆ ಮಾಡಬೇಕು, ಜೋರಾಗಿ ಮಾಡಿದ್ರೆ ನೋಡಿ ಫುಲ್ಲು ಸೆನ್ಸಿಟಿವ್ ಟೆಸ್ಲಾ. ಮೇಲ್ಗಡೆ ಇಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ, ಇದು ಆಕ್ಚುಲಿ ಕ್ಯಾಮ್ರಾ, ನಮಗೆ ಬೇರೆ ಟೈಮಲ್ಲಿ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಇದಿದೆ, ಆ್ಯಂಡ್ ದೇ ಹ್ಯಾವ್ ಎಲ್ ಇ ಡಿ ಎರಡು ಕಡೆ, ವಿಚ್ ಇಸ್ ಕ್ಯೂಟ್. ಆ್ಯಂಡ್ ಇಲ್ಲೂ ಕೊಟ್ಟಿದ್ದಾರೆ, ಇದರಲ್ಲೂ ಎಲ್ ಇ ಡಿ ಇದೆ. ಈ ಸ್ಕ್ರೀನಲ್ಲಿ ನಮಗೆ ಎಲ್ಲ ಕಂಟ್ರೋಲ್ಸೂ ಇರುತ್ತೆ. ಸೊ ಇಲ್ಲಿ ನಮಗೆ ಚಾರ್ಜಿಂಗ್ ಇದು 225 miles ಅಷ್ಟು ನಾವು ಹೋಗ್ಬೋದು ಈ ಚಾರ್ಜಲ್ಲಿ, ಇವಾಗ ಇರೋಷ್ಟು ಚಾರ್ಜಲ್ಲಿ. ಇದು ಕಾರ್ ಲಾಕ್ ಆ್ಯಂಡ್ ಓಪನ್, ಹಿಂಗೆ ಮಾಡಿದ್ರೆ ಕಾರ್ ಲಾಕ್ ಆಗುತ್ತೆ, ಕಾರ್ ಓಪನ್ ಆಗುತ್ತೆ. ಆಮೇಲೆ ಟೈಮ್, ಆಮೇಲೆ ಟೆಂಪ್ರೇಚರ್, ಸರೌಂಡಿಂಗ್, ಆಚೆಗಡೆ ವೆದರ್ ಹೇಗಿದೆ ಅಂತ ಅದೇ ಡಿಟೆಕ್ಟ್ ಮಾಡುತ್ತೆ. ಇವಾಗ ಫ್ರಂಟ್ ಇತ್ತು ನೋಡಿ, ಅದನ್ನು ಇಲ್ಲೇ ಓಪನ್ ಮಾಡ್ಬೋದು. ಆಮೇಲೆ ಬ್ಯಾಕ್ ಸೈಡ್ ಟ್ರಂಕ್ನು ನಾವು ಇಲ್ಲೇ ಓಪನ್ ಮಾಡ್ಬೋದು. ಆಮೇಲೆ ಇದು ಚಾರ್ಜಿಂಗ್ ಪಾಯಿಂಟ್ ಇದು. ಸೊ ಇವಾಗ ಫಸ್ಟ್ ಇಲ್ಲಿ ಹೋಗೋಣ. ಇವಾಗ ನೋಡಿ, ಇದರಲ್ಲೇ ನಾವು ಮಿರರ್ನ ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಲೈಟ್ಸ್ ಎಲ್ಲಾನು ನಾವು ಇದರಲ್ಲೇ ಚೇಂಜ್ ಮಾಡ್ಕೊಬಹುದು. ನೆಕ್ಸ್ಟ್ ಆಪ್ಷನ್ ಇದು ಮ್ಯೂಸಿಕ್. ಮ್ಯೂಸಿಕ್ ಅಲ್ಲಿ ರೇಡಿಯೋ, ಆಮೇಲೆ ಫೋನ್ ಇಂದ ಪ್ಲೇ ಮಾಡ್ಬೋದು. ಆಮೇಲೆ ಸ್ಪಾಟಿಫೈ ನಮ್ಗೆ ಇನ್ಬಿಲ್ಟೆ ಬರುತ್ತೆ. ಆಮೇಲೆ ಕ್ಯಾರಿಯೋಕೆನು ಆಟಾಡ್ಬೋದು. ಇದರಲ್ಲೇನೆ ಅವರೇನೆ ಎಷ್ಟೊಂದು ಸಾಂಗ್ಸ್ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ, ನಾವು ಆರಾಮಾಗಿ ಆಟಾಡ್ಕೊಬಹುದು. ಆಮೇಲೆ ಇಲ್ಲಿ ನಮಗೆ ಎಸಿ ಆಪ್ಷನ್ ಇದೆ. ಯೂಶುವಲ್ ಆಗಿ ಅದನ್ನೇ ಡಿಟೆಕ್ಟ್ ಮಾಡುತ್ತೆ, ಅಂದ್ರೆ ಔಟ್ಸೈಡ್ ಟೆಂಪರೇಚರ್ ಪ್ರಕಾರ ಇಂಟೀರಿಯರ್ ಟೆಂಪರೇಚರ್ನ ಅದೇ ಸೆಟ್ ಮಾಡುತ್ತೆ. ಯೂಶುವಲ್ ಆಗಿ ನಮಗೆ ಹೇಗೆ ಬೇಕೋ ಮೇಲೆ ಕೆಳಗೆಲ್ಲ ನಾವು ಹೀಗೆ ಮಾಡ್ಕೊಬಹುದು. ಆಮೇಲೆ ಮೇಲೆ ಕೆಳಗೆ ಕಾಲ್ ಹತ್ರ ಬೇಕಾ, ಬರೀ ಮೇಲ್ ಬೇಕಾ ಅಂತ ಎಲ್ಲ ಇಲ್ಲಿ ಸೆಟ್ ಮಾಡ್ಬೋದು. ಆಮೇಲೆ ಡಾಗ್ನ ಇಲ್ಲಿ ಬಿಟ್ಬಿಟ್ಟು ಆಚೆ ಹೋಗ್ತೀವಿ ಅಂದ್ರೆ ಡಾಗ್ ಮೋಡ್ ಅಂತಾನು ಇದೆ. ಆಮೇಲೆ ಕ್ಯಾಂಪಿಂಗ್ ಮಾಡ್ತೀವಿ ಅಂದ್ರೆ ಕ್ಯಾಂಪ್ ಮೋಡ್ ಅಂತಾನು ಸಪ್ರೇಟ್ ಇದೆ. ಸೊ ಅದೆಲ್ಲ ಆಪ್ಷನ್ಸ್ ತುಂಬಾ ಇದೆ. ಆಮೇಲೆ ಇಲ್ಲಿ ಬಂದ್ರೆ ಮೋಸ್ಟ್ ಫನ್ ಪಾರ್ಟ್ ಎಂಟರ್ಟೈನ್ಮೆಂಟ್ ಅಂತ ಇದೆ. ಸೊ ಇದರಲ್ಲಿ ನಮ್ಗೆ ಎಲ್ಲಾ ಗೇಮ್ಸ್ ಎಲ್ಲ ಇದೆ, ಸೊ ನಾವು ಗೇಮ್ಸ್ ಎಲ್ಲ ಆಟ ಆಡ್ಬೋದು. ಇಲ್ಲಿ ನಮ್ಗೆ ನೆಟ್ಫ್ಲಿಕ್ಸ್ ಇದೆ, ಯೂಟ್ಯೂಬ್ ಇದೆ, ಹುಲು ಇದೆ. ಸೊ ನಾವು ಆರಾಮಾಗಿ ಯೂಟ್ಯೂಬ್ ನೋಡ್ಬೋದು, ನನ್ನ ವಿಡಿಯೋಸ್ ನೀವು ಟೆಸ್ಲಾ ನಲ್ಲಿ ಕುತ್ಕೊಂಡು ನೋಡ್ಬೋದು. ಆಮೇಲೆ ಟಾಯ್ ಬಾಕ್ಸ್, ಮೋಸ್ಟ್ ಫನ್ ಪಾರ್ಟ್ ಇದು, ಬೂಮ್ ಬಾಕ್ಸ್ ಅಂತ ಇದೆ. ಆಮೇಲೆ ಎಮಿಷನ್, ಇದು ಓಕೆ ಇಲ್ಲಿ ಹಾಕೋಣ. ಅದರದ್ದು ಸೌಂಡ್ ನಾವು ಚೇಂಜ್ ಮಾಡ್ಬೋದು. ಅದನ್ನ ಯಾವ ಸೀಟಿಗೆ ಬೇಕೋ ಆ ಸೀಟಿಗೆ ಹಾಕಿ ನಾವು ಆಟ ಆಡ್ಬೋದು. ಆಮೇಲೆ ಇಲ್ಲಿರೋದೆಲ್ಲ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದೆಲ್ಲ ಚಾರ್ಜಿಂಗ್ ಪಾಯಿಂಟ್ಸ್ ಇದು. ಸೊ ಇಲ್ಲೆಲ್ಲ ಎಷ್ಟು ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಇವಾಗ ಈ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ 9 ಚಾರ್ಜಿಂಗ್ ಸ್ಟೇಷನ್ಸ್ ಖಾಲಿ ಇದೆ ಅಂತ ಅರ್ಥ. ಇಲ್ಲಿ 13 ಖಾಲಿ ಇದೆಯಂತೆ, ಇಲ್ಲಿ ಬರೀ ಒಂದೇ ಒಂದು ಖಾಲಿ ಇದೆಯಂತೆ. ಸೊ ಇದೆಲ್ಲ ಚಾರ್ಜಿಂಗ್ ಪಾಯಿಂಟ್ಸ್ ನಮ್ಮ ಹತ್ರ ಎಲ್ಲೆಲ್ಲಿದೆ ಅಂತ ತೋರಿಸುತ್ತೆ ಇದು. ಇಂಡಿಯಾ ಅಲ್ಲಿ ರೈಟ್ ಸೈಡ್ ಡ್ರೈವಿಂಗ್ ಅಲ್ವಾ, ಸೊ ನನಗೆ ಯಾವಾಗಲೂ ಒಂದೇ ಕೈಯಲ್ಲಿ ಓಡಿಸಿನ ಅಭ್ಯಾಸ. ರೈಟ್ ಸೈಡಲ್ಲಿ ಸ್ಟೇರಿಂಗ್ ಇಟ್ಕೊತಾ ಇದ್ದೆ, ಲೆಫ್ಟ್ ಹ್ಯಾಂಡಲ್ಲಿ ಗೇರ್ ಹಾಕ್ತಾ ಇದ್ದೆ. ಇಲ್ಲಿ ಹೇಗಿದ್ರು ಎಲೆಕ್ಟ್ರಿಕ್ ವೆಹಿಕಲ್, ಗೇರ್ಲೆಸ್ಸು, ಸೊ ಇಲ್ಲೂ ನಾನು ಆಲ್ಮೋಸ್ಟ್ ಯಾವಾಗಲೂ ಒಂದೇ ಕೈಯಲ್ಲೇ ಡ್ರೈವ್ ಮಾಡೋದು.
ಶಕ್ತಿಯನ್ನ ಜಾಸ್ತಿ ಮಾಡ್ಬೋದು, ಸ್ಪೀಡ್ ಇಲ್ಲಿ ಕಡಿಮೆ. ವಿಡಿಯೋಲಿ ಕಾರ್ ಬಗ್ಗೆ ಎಲ್ಲ ಬ್ರೀಫ್ ಆಗಿ ಎಲ್ಲಾನು ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ತುಂಬ ಫೀಚರ್ಸ್ ಇದೆ, ಆಮೇಲೆ ತುಂಬ ಡೀಟೇಲ್ಸ್ ಇದೆ ಹೇಳೋದಕ್ಕೆ. ಎಲ್ಲ ಡೀಟೇಲ್ಸ್ನು ನಾನು ಎಷ್ಟೊಂದು ವೀಡಿಯೋಸ್ ಮಾಡಿ ಹಾಕ್ತೀನಿ, ಒಂದಲ್ಲ ಎರಡಲ್ಲ, ಐ ಡೋಂಟ್ ನೋ ಎಷ್ಟು ವೀಡಿಯೋಸ್ ಆಗುತ್ತೋ, ಬಟ್ ಎಲ್ಲ ಫೀಚರ್ಸ್ ಮೇಲೂ ನಾನು ಸಪ್ರೇಟ್ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇವಾಗ ತೋರಿಸಿದ್ರದ್ದು ಫೀಚರ್ಸಲ್ಲಿ ನಿಮಗೆ ಯಾವ ಫೀಚರ್ ಇಷ್ಟ ಆಯಿತು, ಯಾವ ಫೀಚರ್ ಮೇಲೆ ಸಪ್ರೇಟ್ ಡೀಟೇಲ್ ವೀಡಿಯೋ ಬೇಕು ನಿಮಗೆ ಅಂತ. ಸೊ ಯಾ, ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಸಿಗೋಣ.